ಇವಾಗ ನಾನು ವೈಶಾಖ ಸ್ನಾನ ವಿಧಿ ಮುಂದುವರಿದ ಭಾಗನ ಹೇಳ್ತೀನಿ. ಪರಮಾತ್ಮನ ಆದೇಶವೆಂದು ಭಾವಿಸಿ ಮಾಡಿದ ಪುಣ್ಯ ಸ್ನಾನ ಮುಕ್ತಿಯ ಸೋಪಾನವೂ ಆಗುವುದು. ಅದನ್ನು ಕಾಲ ಹಾಗೂ ವಿಧಾನಗಳ ನಿಯಮಕ್ಕೊಳಪಡಿಸಲಾಗಿದೆ. ನಡೆಯುವುದೆಲ್ಲ ಹೆಜ್ಜೆ ಇಡುವುದೇ, ಆದರೆ ತಾಳಕ್ಕನುಗುಣವಾಗಿ ಇಟ್ಟ ಹೆಜ್ಜೆ, ಹಾಡಿಗನುಗುಣವಾಗಿ ತೋರಿದ ಮುಖಭಾವ ನಾಟ್ಯವಾಗದೆ ಅರುಣೋದಯಕ್ಕೆ ಸರಿಯಾಗಿ ಸ್ನಾನ ಮಾಡಬೇಕು ಎಂದಿದ್ದಾನೆ ಪರಮಾತ್ಮ. ಆಗ ಪರಮಾತ್ಮನ ಆಜ್ಞೆಯಿಂದಾಗಿ ಎಲ್ಲ ತೀರ್ಥಗಳು ಸಹ ಹೊರಗಿನ ನೀರಿನಲ್ಲಿ ಸಮ್ಮೇಳಿಸಿರುವವು. ಅವೆಲ್ಲ ಜಲದಲ್ಲಿ ಬಂದು ಸೇರಿರುವಾಗ ಮುಳುಗು ಹಾಕಲು ಆಯಾಸವೇನು? ಹಣ, ಸಂಬಂಧಿಕರು, ಪ್ರಭಾವ, ಧನ ಮೊದಲಾದ ಯಾವ ಜಂಜಾಟವೂ ಇಲ್ಲದ ಜಲಸ್ನಾನ ಸುಲಭ ವ್ರತವೆಂಬುದರಲ್ಲಿ ಸಂದೇಹವಿಲ್ಲ. ಶಾಸ್ತ್ರೀಯವಾಗಿ ಶ್ರದ್ಧೆಯಿಂದ ಮಾಡಿದ ಸಣ್ಣ ಕಾರ್ಯವೂ ಸಹ ನೂರಾರು ಕೆಟ್ಟ ಕರ್ಮವನ್ನು ನುಚ್ಚು ನೂರು ಮಾಡಬಲ್ಲದು ಎಂದಿದೆ ಪದ್ಮಪುರಾಣ. ಇವಾಗ ಇದಿಷ್ಟು ಆಯಿತು. ಈಗ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ನಿಷ್ಕಲ ಮನಸ್ಕರಾಗಿ ಪೂರ್ವಾಭಿಮುಖನಾಗಿ ನಿಂತು ಚೈತ್ರ ಶುಕ್ಲ ಹುಣ್ಣಿಮೆಯಿಂದ ನೀವು ಸ್ನಾನ ಮಾಡ್ತಾ ಇದ್ದೀರಾ. ಸ್ನಾನ ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಏನು ಅಂತ. ಆಮೇಲೆ ನಾನು ಬಾಕ್ಸಲ್ಲಿ ಹಾಕ್ತೀನಿ. ಈಗ ಮಂತ್ರನ ನಾನು ಮೊದಲನೇ ಭಾಗದಲ್ಲಿ ಹಾಕಿದ್ದೀನಿ. ಈಗ ಮಂತ್ರ ಹೇಳಿ ಆ ಮಂತ್ರದ ಅರ್ಥನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳೋಣ, ಬರ್ತೀರಾ? ವೈಶಾಖಂ ಸಕಲಂ ಮಾಸಂ ಮೇಷ ಸಂಕ್ರಮಣೇ ರವೇಹೇ ಪ್ರಾತಃ ಸಂಯಮಂ ಸಾಸ್ಯೆ ಪ್ರಿಯತಾಂ ಮಧುಸೂದನಃ. ಇನ್ನೊಂದ್ಸಲ ಹೇಳ್ತೀನಿ, ಪ್ರಾತಃ ಸಂಯಮಂ ಸ್ವಾಸ್ಯೆ ಪ್ರಿಯತಾಂ ಮಧುಸೂದನಃ. ಮಧುಹಂತುಃ ಪ್ರಸಾದೇನ ಬ್ರಾಹ್ಮಣಾನಾಂ ಅನುಗ್ರಹಾತ್. ನಿರ್ವಿಘ್ನಮಸ್ತು ಮೇ ಪುಣ್ಯಂ ವೈಶಾಖಸ್ನಾನ ಮನ್ವಹಂ. ಮಾಧವೇ ಮೇಷಗೆ ಮಾಸಿ ಮುರಾರೇ ಮಧುಸೂದನ ಪ್ರಾತಃ ಸ್ನಾನೇನ ಮೇನಾಥ ಯಥೋಕ್ತ ಫಲದೋ ಭವ ಯಥಾಥೇ ಮಾಧವೋ ಮಾಸೋ ವಲ್ಲಭೋ ಮಧುಸೂದನ ಪ್ರಾತಃ ಸ್ನಾನೇನ ಮೇ ತಸ್ಮಿನ್ ಫಲದ ಪಾಪಹನ್ ಭವ. ಈಗ ಇದರ ಅರ್ಥ ಹೇಳ್ತೀನಿ. ಸೂರ್ಯನು ಮೇಘದಲ್ಲಿರುವಾಗ ವೈಶಾಖ ಮಾಸದಲ್ಲಿ ಪೂರ್ತಿಯಾಗಿ ನಿಯಮಪೂರ್ವಕವಾಗಿ ಪ್ರಾರ್ಥ ಸ್ನಾನವನ್ನು ಮಾಡುವೆ. ಮಧುಸೂದನನಾದ ಭಗವಂತನ ಒಲುಮೆಯಿಂದ, ಬ್ರಾಹ್ಮಣರ ಆಶೀರ್ವಾದದಿಂದ ಪುಣ್ಯಕರವಾದ ಈ ಸ್ನಾನ ವ್ರತ ನಿರ್ವಿಘ್ನವಾಗಿ ನೆರವೇರಲಿ. ಈ ಮಾಸದಲ್ಲಿ ನಿಯಾಮಕನಾದ ಮಧುಸೂದನ ಯೋಗ್ಯ ಫಲ ನೀಡಲಿ. ಎಲೈ ಮಧುಸೂದನನೇ, ಇದು ನಿನ್ನ ಮೆಚ್ಚಿನ ಮಾಸವಲ್ಲವೇ? ಇದನ್ನು ನೆಚ್ಚಿಕೊಂಡೇ ನಾನು ಮೀಯುವೆ. ಪಾಪಗಳನ್ನು ಹೊಡೆದೋಡಿಸಿ ಪುಣ್ಯವನ್ನು ನೀಡು. ಹೀಗೆಂದು ಹೇಳಿ ಪೂರ್ವಾಭಿಮುಖನಾಗಿ ನಿಂತು ನಾರಾಯಣನ ಸ್ಮರಿಸುತ್ತಾ ಸ್ನಾನ ಮಾಡಬೇಕು. ಗಂಡಸರು ಪ್ರಣವ ಮಂತ್ರ ಹೇಳಬೇಕು, ಹೆಂಗಸರು ನಮೋ ನಾರಾಯಣಾಯ ಎಂಬ ಮಂತ್ರದಿಂದ ಮುಟ್ಟಿದ ನೀರು ತೀರ್ಥವೆನಿಸುತ್ತದೆ. ಈಗ ಆ ತೀರ್ಥಕ್ಕೆ ನಮಸ್ಕರಿಸಬೇಕು. ನಮ್ಮ ಕೈಯಲ್ಲಿಯೇ ನಾಲ್ಕು ಮಾರುಗಳಷ್ಟು ಸಾಧ್ಯವಾದಷ್ಟು ಚೌಕಾಕಾರವನ್ನು ಮಾಡಬೇಕು. ನಾವಿರುವ ಸ್ಥಳದ ಸುತ್ತಲೂ, ಅಂದರೆ ಸ್ನಾನದ ನೀರಿನ ಜಾಗದಲ್ಲಿ ಚೌಕಾಕಾರ ಮಾಡಿಯಾದ ಮೇಲೆ ಗಂಗೆಯನ್ನು ಕರೆಯಬೇಕು. ಗುರುತು ಮಾಡಿದ ಜಲ ಮಧ್ಯದಲ್ಲಿ ಗಂಗೆಯ ಸಾನ್ನಿಧ್ಯ ಉಂಟಾಗುತ್ತದೆ. ಆಮೇಲೆ ಗಂಗೆ ಮಂತ್ರ ಏನು ಹೇಳಬೇಕು ಅಂದರೆ, ಎಲೈ ಗಂಗೆ, ನೀನು ವಿಷ್ಣು ಪಾದದಿಂದ ಬಂದವಳು, ವಿಷ್ಣು ಭಕ್ತೆ, ವಿಷ್ಣುವೇ ನಿನಗೆ ಆದಿದೇವತೆ. ಹುಟ್ಟಿದಾನಿಂದ ಸಾಯುವವರೆಗೂ ಮಾಡುವ ಪಾಪಗಳನ್ನು ನೀನು ತೊಳೆ. ವಾಯುವು ನಿನ್ನ ಬಗ್ಗೆ ಹೇಳಿದ್ದಾರೆ, ಭೂಮಿ, ಅಂತರಿಕ್ಷ, ಸ್ವರ್ಗಗಳೆಲ್ಲ ಸೇರಿರುವ 333 ಕೋಟಿ ತೀರ್ಥಗಳು ನಿನ್ನಲ್ಲಿಯೇ ಇದೆಯಂತೆ. ನಿನಗೆ ನಳಿನಿ, ನಂದಿನಿ, ದಕ್ಷ್ವ ಪೃಥಿವಿ, ವಿಯದ್ಗಂಗಾ, ವಿಶ್ವಕಾಯ, ಶಿರಾಮೃತ, ವಿದ್ಯಾಧರಿ, ಮಹಾದೇವಿ, ಲೋಕಪ್ರಸಾದಿನಿ, ಕ್ಷೇಮಕರಿ, ಜಾಹ್ನವಿ, ಶಾಂತ, ಶಾಂತಿಪ್ರದಾಯಿನಿ ಎಂಬ ಹೆಸರುಗಳಿವೆ. ಇಷ್ಟೆಲ್ಲ ಹೇಳುವಾಗ ಗಂಗೆಯ ಸನ್ನಿಧಾನವಾಯಿತು. ಮತ್ತೆ ಯಮುನಾ, ಗೋದಾವರಿ, ಗೋಮತಿ ನದಿಗಳ ಹೆಸರು ಹೇಳಿ ತಲೆಯ ಮೇಲೆ ಕೈ ಜೋಡಿಸಿ 4 ಬಾರಿ ಸ್ನಾನ ಮಾಡಬೇಕು. ತಲೆಯ ಮೇಲೆ ಶಂಕಾಕಾರವಾಗಿ ಮಾಡಿದ ಕೈಯಿಂದ ನೀರನ್ನು ಹಾಕಿಕೊಳ್ಳುವುದರಿಂದ ಅದು ನಮ್ಮಲ್ಲಿರುವ ಭಗವಂತನಿಗೆ ಅಭಿಷೇಕ ನಡೆಸಿದಂತಾಗುತ್ತದೆ. ಅಂತೂ ಸಂಕ್ಷೇಪವಾಗಿಯಾದರೂ ಚೌಕಾಕಾರವಾಗಿ ಮಾಡಿದ ನೀರಿನಲ್ಲಿ ಗಂಗೆಯನ್ನು ಸ್ಮರಿಸಿ ಮುಳುಗಿ ಸ್ನಾನ ಮಾಡುತ್ತಾ ಅನಂತರ ಪ್ರಣವ ಮಂತ್ರ ಹೇಳಿಕೊಂಡು ಗಂಡಸರು ಸ್ನಾನ ಮಾಡಬೇಕು. ಹೆಂಗಸರು ಶ್ರೀ ಕೃಷ್ಣಾಯ ನಮಃ ಅಂತ 3 ಮಂತ್ರಗಳನ್ನು ಹೇಳಿ, ಅಂದರೆ 3 ಸತಿ ಹೇಳಬೇಕು. ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ, ಶ್ರೀ ಕೃಷ್ಣಾಯ ನಮಃ ಅಂಥೇಳಿ 3 ಸಲ ಹೇಳಿ ಮತ್ತೆ ಮುಳುಗುತ್ತಾ ಸ್ನಾನ ಮಾಡುತ್ತಾ
ಕೊನೆಗೆ ಮಧುಸೂದನ ಪ್ರಿಯತಾಂ ಪ್ರೀತೋಭವತೋ ಎನ್ನಬೇಕು. ಹುಣ್ಣಿಮೆಯ ಅನಂತರ ಪ್ರತಿದಿನವೂ ಸ್ನಾನ ಮಾಡುವ ಮೊದಲು ಈ ಮಂತ್ರ ಹೇಳ್ಕೋಬೇಕು. ಯಾವುದು ಅಂದರೆ, ವೈಶಾಖಂ ಸಕಲಂ ಮಾಸಂ ಮೇಘ ಸಂಕ್ರಮಣೆ ರವೇ ಪ್ರಾರ್ಥ ಸ್ನಾನೇನ ಮೇನಾಥ ಫಲದೋಭವ ಪಾಪಹನ್ ಎಂದು ಹೇಳಿಕೊಂಡು ಗಂಗೆಯ ಸ್ಮರಣೆಯ ಅನಂತರದ ನೀರಿನಲ್ಲಿ ಮಿಂದು ಪ್ರಣಾಮ ಮಂತ್ರ ಹೇಳಿ ಇದೆಲ್ಲ ಗಂಡಸರು ಹೇಳಬೇಕು, ನಾವು ಹೇಳಬಾರ್ದು. ಸ್ತ್ರೀಯರು ಏನು ಹೇಳಬೇಕು ಅಂದರೆ, ಶ್ರೀ ಕ್ಲೀಂ ಕೃಷ್ಣಾಯ ನಮಃ ಅಂತ ಮೂರು ಸತಿ ಹೇಳಿ ಮೂರು ಬಾರಿ ಮುಳುಗ್ಬಿಟ್ಟು ಆಮೇಲೆ ಬಚ್ಚಿನ ಮೇಲೆ ಮುಳುಗೋಕ್ಕಾಗಲ್ಲಲ್ವಾ, ಅಲ್ಲಿ ನಾವು ಮೈ ತೊಳ್ಕೊಳ್ಬೇಕು. ಆಮೇಲೆ ಮಧುಸೂದನ ಪ್ರಿಯತಾಂ ಎನ್ನಬೇಕು. ಹೀಗೆ ಒಂದು ತಿಂಗಳು ನಡೆಸತಕ್ಕದ್ದು. ಸೋಪನ್ನು ಬಳಸಿ ಮಾಡುವ ಮಲಸ್ನಾನಕ್ಕಿಂತ ಮುಕ್ತಿ ಸೋಪಾನವಾದ ಈ ನಿರ್ಮಲ ಸ್ನಾನ ಉತ್ಸಾಹ ನೆಮ್ಮದಿ ಭಗವತ್ ಸಂರಕ್ಷಣೆಗೆ ಬುನಾದಿಯಾಗಬಲ್ಲದು. ಸ್ತ್ರೀಯರು ಗಂಗೆಯನ್ನು ನೆನೆಯುತ್ತಾ ಮುಳುಗಿ ಅನಂತರ ಶ್ರೀ ಕೃಷ್ಣಾಯ ನಮಃ ಎಂದು ಹೇಳಿ ಮುಳುಗು ಹಾಕುತ್ತಾ, ಇದೆಲ್ಲ ನದೀಲಿ ಮಾಡೋರಿಗೆ, ಮನೆಯಲ್ಲಿ ಬರೀ ಶ್ರೀ ಕೃಷ್ಣಾಯ ನಮಃ ಅಂತ ಹೇಳಿ ಸ್ನಾನ ಮಾಡಿ ಭಗವಂತನ ನೆನೆಯುತ್ತಿದ್ದಂತೆ ದೇಹವನ್ನು ನೆನೆಸಿ ಅವನ ಸ್ಮರಣೆಯಿಂದ ಪಾಪದಂತೆ ಮೈಯನ್ನು ತೊಳೆದು ಕೊನೆಗೆ ವೈಶಾಖ ಮಾಸ ನಿಯಾಮಕ ಮಧುಸೂದನ ಪ್ರಿಯತಾ ಎನ್ನಬೇಕು. ಇದನ್ನು ವೈಶಾಖದಿಂದ ಹುಣ್ಣಿಮೆಯವರೆಗೂ ಆಚರಿಸತಕ್ಕದ್ದು. ಇವಾಗ ನೀವು ತಿಳ್ಕೊಂಡ್ರಿ ವೈಶಾಖ ಸ್ನಾನ ಮಾಡೋದ್ರಿಂದ ಏನು ಫಲ, ಅದರ ಮಹಿಮೆ ಏನು ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡ್ರಿ. ಈಗ ನಾನು ಸ್ತ್ರೀಯರು ಮೈ ತೊಳ್ಕೊಳ್ಬೇಕಾದ್ರೆ ಶ್ರೀ ಕೃಷ್ಣಾಯ ನಮಃ ಅಂಥೇಳಿ ನಾವು ಮೈ ತೊಳ್ಕೊಳ್ಬೇಕು. ಆಮೇಲೆ ಸಂಕಲ್ಪ ಎಲ್ಲ ನಾನು ನಿಮಗೆ ಕಾರ್ತಿಕ ಮಾಸ ಸಂಕಲ್ಪ ಅನ್ನೋದರಲ್ಲಿ ಹೇಳಿದ್ದೀನಿ, ಅರ್ಧ ಕರೆಕ್ಟಾಗಿದೆ ಹೇಳಿರೋದು. ಇನ್ನು ಮಿಕ್ಕಿದ್ದು ನೀವು ಪಂಚಾಂಗದಲ್ಲಿ ನೋಡಿಕೊಂಡು ಹೇಳಬೇಕು. ಸಂಕಲ್ಪ ಹೇಳಿದ್ರೆ ಏನು ಫಲ, ಅವತ್ತಿನ ದಿನ ತಿಥಿ ನಕ್ಷತ್ರ ಇದು ಗೋತ್ರಗಳು, ನಾವು ಅದೆಲ್ಲ ಹೇಳಿಕೊಂಡ್ರೆ ಏನೇನು ಫಲ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಇವಾಗ ನಿಮಗೆ ಕೆಲವೆಲ್ಲ ಗೊತ್ತಾಗಿದೆ, ಬರೀ ಹಾಗೆ ನೀವು ಮೈ ತೊಳ್ಕೊಳ್ಬಾರ್ದು. ಗಂಡಸರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡಬೇಕು ಅಂತ. ಆದಷ್ಟು ವೈಶಾಖ ಸ್ನಾನ ನದಿಲಿ ತೀರ್ಥಕ್ಷೇತ್ರದಲ್ಲಿ ಮಾಡಬೇಕು. ಇವಾಗ ಆಗಲ್ಲ, ಮನೆಯಲ್ಲೇ ಇವಾಗ ನಾವು ಗಂಗಾದೇವಿನ ಕರೆಸಿ ಶ್ರೀ ಕೃಷ್ಣಾಯನಮ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಗೊತ್ತಾಯ್ತಾ ಆಚಮನ ಮಾಡೋದು, ಸಂಕಲ್ಪ ಮಾಡೋದು. ನಾನು ಕಾರ್ತಿಕ ಮಾಸ ಸಂಕಲ್ಪದಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಎಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೊಳ್ಳದೆ ಹುಡುಕೊಂಡು ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಬಚ್ಚಿನ ಮೇಲೆ ನೀವು ಗೋಡೆ ಮೇಲೆ ಒಂದು ಕಡೆ ಪೇಪರಲ್ಲಿ ಬರ್ಕೊಂಡು ಅಂಟಾಕೊಂಡ್ಬಿಡ್ಬೇಕು. ನಾನು ಹಾಗೆ ಮಾಡಿದ್ದೀನಿ ಗೊತ್ತಾಯ್ತಾ, ಇನ್ನೊಂದು ಸತಿ ನಾನು ತೋರಿಸಿದ್ದೀನಿ ಹೇಗೆ ಬರೆದು ಹೇಗೆ ಅಂಟಾಕೊಂಡಿದ್ದೀನಿ. ನೀರೆಲ್ಲ ಬೀಳಬಾರ್ದು, ಅದಕ್ಕೆ ನೀರೆಲ್ಲ ಬಿದ್ದರೆ ಅಕ್ಷರ ಗೊತ್ತಾದರೆ ನಾವು ತಪ್ಪು ಹೇಳಿದ್ರೆ ಅದಕ್ಕೂ ಒಂದು ಪಾಪ ಬರುತ್ತೆ. ಅದಕ್ಕೆ ನೀಟಾಗಿ ಬರ್ಕೊಂಡು ಇದನ್ನೆಲ್ಲನೂ ಕೂಡ ನೀವು ಮಾಡಬೇಕು. ಇವಾಗ ಪ್ರತಿಯೊಬ್ಬರೂ ಅಷ್ಟೇ, ಇಷ್ಟು ದಿವಸ ಆಯಿತು ನಾವು ಒಂದು 6 ಗಂಟೆಗೆ ಎದ್ದು ಮೈ ತೊಳ್ಕೊಂಡಿದ್ದಾಯಿತು, ಆದರೆ ಮೊನ್ನೆ ಹುಣ್ಣಿಮೆಯಿಂದ ನೀವು ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಾ, ಕೆಲವರು ಹೇಳ್ತಾ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ, ವೈಶಾಖ ಸ್ನಾನ ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಏನು ಕಷ್ಟ ಅಲ್ಲ, ಬೆಳಗಿನ ಜಾವ ಇದ್ಬಿಟ್ಟು ಮೈ ತೊಳ್ಕೊಂಡು ಶ್ರೀ ಕೃಷ್ಣಾಯ ನಮ್ಮ ಆಚಮನ ಸಂಕಲ್ಪ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿದ್ರೆ ಗೊತ್ತಾಯ್ತಾ ಭಗವಂತ ಪ್ರೀತನಾಗ್ತಾನೆ, ನಮ್ಮ ಆಸೆಯಲ್ಲೇನೂ ಈಡೇರಿಸ್ತಾನೆ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ, ಏನು ಅಂದರೆ ಇವಾಗ ತಾನೇ ನಾನು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ದೀನಿ ಗೊತ್ತಾಯ್ತಾ. ಈ ವಿಡಿಯೋ ನನಗೆ ಮಾಡೋಕ್ಕಾಗಲ್ಲ, ಆಮೇಲೆ ಜ್ವರ ಏನಾರ ಬಂದಾತು ಅಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ ತಕ್ಷಣ ಇವಾಗ ನಾನು ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದು ನಾನು 3ನೇ ಭಾಗದ್ದು ವೈಶಾಖ ಮಾಸದ್ದು ಕೆಲವೆಲ್ಲ ಹೇಳಬೇಕಾಗಿತ್ತು, ಆಮೇಲೆ ಹೇಳೋಕ್ಕಾಗದೆ ಹೋದರೆ ಅಂದ್ಬಿಟ್ಟು. ಆದರೂ ನನಗೆ ಒಂಚೂರು ಭಯ ಇಲ್ಲ ಗೊತ್ತಾ, ಯಾಕೆ ಗೊತ್ತಾ, ನಾನು ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಳ್ತಾ ಇರ್ಬೇಕಾರೆ ಕೃಷ್ಣ ನಿನ್ನ ನಂಬಿ ನಾನು ಬಂದಿದ್ದೀನಪ್ಪ, ಇನ್ನೂ ನಾನು ತುಂಬ ವಿಡಿಯೋ ಮಾಡಬೇಕು, ನನ್ನ ಪ್ರೀತಿ ಅಭಿಮಾನಿಗಳಿಗೆ ತುಂಬ ವಿಚಾರ ತಿಳಿಸ್ಬೇಕು, ಯಾವುದೇ ರೀತಿ ಯಾವುದು ಬಾಧಿಸ್ಬಾರ್ದು ಅಂತ ನಾನು ಕೇಳಿದ್ದು ನಿಜ ಹೇಳ್ತೀನಿ. ಕೃಷ್ಣನ ದೃಢವಾಗಿ ನಂಬಿದ್ರೆ ನಿಜ ಹೇಳ್ತೀನಿ, ನನಗೆ ಚುಚ್ಚಿದ್ದೇ ಗೊತ್ತಾಗಿಲ್ಲ. ನಾನೇ ಕೇಳಿದೆ ಸಿಸ್ಟರ್ನ, ಮೇಡಮ್ ನಂಗೆ ಇಂಜೆಕ್ಷನ್ ಕೊಟ್ರ ಅಂತ, ಯಾಕೆ ಗೊತ್ತಾಗಲಿಲ್ವ ನಿಮಗೆ ಅಂದರು. ಒಂಚೂರು ಗೊತ್ತಾಗಲಿಲ್ಲ, ನಾನು ಟಚ್ಚೇ ಮಾಡಲಿಲ್ಲ ಅಂತ ಹೇಳಿದೆ. ಆದರೆ ಕೃಷ್ಣನ ಮಹಿಮೆ ನೋಡಿದ್ರ, ನಿಜ ಹೇಳ್ತೀನಿ ನಾನು ತುಂಬ ಹೆದರ್ಕೊಂಡು ಹೊರಟೋಗಿದ್ದೆ, ಆದರೆ ಕೃಷ್ಣ ನನಗೆ ಭಯನೇ ಇಲ್ದಿರಂಗೆ ಅವಳು ಕೊಟ್ಟಿದ್ದೂ ಗೊತ್ತಿಲ್ಲ, ನನಗೆ ರಟ್ಟೆ ಮುಟ್ಟಿದ್ದೂ ಗೊತ್ತಿಲ್ಲ. ಇದೆಲ್ಲ ಕೃಷ್ಣನ ಮಹಿಮೆ, ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ನನಗೆ ಇನ್ನೂ ವಿಡಿಯೋ ಮಾಡಿ ಇನ್ನೂ ವಿಚಾರ ತಿಳಿಸು ಅಂತ ಕೃಷ್ಣ ನನಗೆ ಒಂಚೂರು ನನಗೆ ಯಾವುದೇ ರೀತಿ ನೋವು ಬಾಧೆ ಏನೂ ಕೊಡಲಿಲ್ಲ. ಅದಕ್ಕೆ ನಾನು ಈ ವಿಡಿಯೋನ ಮಾಡುವಾಗ ಎಲ್ಲ ಮಾಡಿದ್ದಾದಮೇಲೆ ನಮಗೆ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ, ಈ 3 ಭಾಗದ್ದು ಹಾಕಿದ್ದೀನಿ, ದಯವಿಟ್ಟು ಯಾರೂ ತಪ್ಪಿಸ್ಬೇಡಿ ಗೊತ್ತಾಯ್ತಾ. ಎಲ್ಲರೂ ವೈಶಾಖ ಸ್ನಾನ ಖಂಡಿತ ಮಾಡಬೇಕು, 1 ತಿಂಗಳು ಮಾಡಬೇಕು. ಆಮೇಲೆ ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇಶ್ ಶ್ರೀನಿವಾಸ.